ನಮ್ಮ ಧರ್ಮ ಗೆ ಸ್ವಾಗತ ಈ ಮೊದಲ ಭಾಗದಲ್ಲಿ ನಾವು ವ್ಯಾಪಾರಸ್ಥ ಸಾವಿನ ಚಿಂತೆ ಮಾಡುತ್ತಾ ನರಳಿ ಹಾಸಿಗೆ ಹಿಡಿದ ಬಗ್ಗೆ ವ್ಯಾಪಾರ ನಷ್ಟವಾದ ಬಗ್ಗೆ ಹೇಳಿದ್ದೆವು ಇದೀಗ ಅದರ ಮುಂದುವರೆದ ಭಾಗವಾಗಿ ಶ್ರೀಮಂತ ಹಾಗೆ ಹಾಸಿಗೆ ಹಿಡಿದು ಬಿಡ್ತಾನಾ ವ್ಯಾಪಾರ ನಿಲ್ಲಿಸಿ ಬಿಡ್ತಾನ ಮುಂದೆನಾಯಿತು ಅನ್ನೋ ಬಗ್ಗೆ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶ್ರೀಮಂತ ವ್ಯಾಪಾರಿಯ ಮನೆಗೆ ಓರ್ವ ಸಾಧು ಬರುತ್ತಾನೆ ವ್ಯಾಪಾರಸ್ಥ ಅಳುತ್ತಾ ಸಾಧುಗಳಲ್ಲಿ ಹೇಳುತ್ತಾನೆ ನನಗೆ ಸಾವಿನ ಚಿಂತೆ ಶುರುವಾಗಿದೆ ಅದರಿಂದಲೇ ಹೀಗೆ ಕಾಯಿಲೆ ಬಂದು ನರಳುತ್ತಿದ್ದೇನೆ ಅತ್ತ ವ್ಯಾಪಾರದಲ್ಲೂ ನಷ್ಟವಾಗುತ್ತಿದೆ ಏನಾದರೂ ಪರಿಹಾರ ತಿಳಿಸಿ ಎಂದು ಕೇಳುತ್ತಾನೆ ಅದಕ್ಕೆ ಸಾಧು ನಾನು ಏಳು ದಿನ ಕಳೆದ ಮೇಲೆ ಪುನಃ ಬರುತ್ತೇನೆ ಅಲ್ಲಿಯ ತನಕ ನೀನು ನಾನು ಸಾವು ಬಂದಾಗಲೇ ಸಾಯುತ್ತೇನೆ ಅಲ್ಲಿಯವರೆಗೆ ಖುಷಿಯಾಗಿರುತ್ತೇನೆ ಎಂದು ಅಂದುಕೊಂಡು ಬದುಕಬೇಕು ಅಲ್ಲದೆ ಬೇಗ ಸ್ನಾನಾದಿಗಳನ್ನು ಮುಗಿಸಿ ಆರೋಗ್ಯಕರ ಊಟ ಮಾಡು ದಿನವಿಡೀ ಹೀಗೆ ಮಲಗದೆ ಪತ್ನಿಯೊಂದಿಗೆ ಹರಟೆ ಹೊಡಿ ಮತ್ತು ನಾ ಹೇಳಿದ ಮಾತನ್ನ ಚಾಚು ತಪ್ಪದೆ ಪಾಲಿಸು ಎಂದು ಹೇಳುತ್ತಾರೆ ವ್ಯಾಪಾರಸ್ಥನ ಪತ್ನಿ ಸಾಧುವಿಗೆ ಭೋಜನ ಕೊಟ್ಟು ಕಳುಹಿಸುತ್ತಾಳೆ ಆದರೆ ಸಾದು ಹೋಗುವ ಮುನ್ನ ವ್ಯಾಪಾರಸ್ಥನ ಪತ್ನಿಯಲ್ಲಿಯೂ ಒಂದು ಮಾತನ್ನು ಹೇಳುತ್ತಾರೆ ನೀನು ನಿನ್ನ ಪತಿಗೆ ವ್ಯಾಪಾರದಲ್ಲಿ ನಷ್ಟವಾಗುತ್ತಿದೆ ನೀವು ಅಲ್ಲಿ ಹೋಗದಿದ್ದರೆ ಲಾಭ ಬರುವುದಿಲ್ಲ ಅಲ್ಲಿ ನೀವಿರುವುದು ತುಂಬ ಮುಖ್ಯ ಹಾಗಾಗಿ ನೀವು ಬೇಗ ಆರಾಮವಾಗಬೇಕು ಎಂದು ಬುದ್ಧಿ ಹೇಳು ಅಲ್ಲದೆ ಅವರಿಗೇನು ಆಗಿಲ್ಲವೆಂಬಂತೆ ನೀನು ಅವನೊಂದಿಗೆ ಖುಷಿ ಖುಷಿಯಾಗಿ ಮಾತನಾಡುತ್ತಾ ಕಾಲಕಳಿ ಎನ್ನುತ್ತಾರೆ ಅದಕ್ಕೆ ಆ ಹೆಂಗಸು ಸರಿ ಹಾಗೆ ಆಗಲಿ ಎಂದು ಹೇಳುತ್ತಾಳೆ ಒಂದು ವಾರ ಬಿಟ್ಟು ಸಾಧು ವಾಪಸ್ ಮನೆಗೆ ಬರುತ್ತಾರೆ ಆಗ ವ್ಯಾಪಾರಸ್ಥ ಶುಭ್ರವಾದ ಬಟ್ಟೆ ಧರಿಸಿ ಸೋಫಾದ ಮೇಲೆ ಕುಳಿತುಕೊಂಡು ಖುಷಿ ಖುಷಿಯಾಗಿ ವ್ಯಾಪಾರದ ಕೆಲಸವನ್ನ ಮಾಡುತ್ತಿರುತ್ತಾನೆ ಅವನೀಗ ಪೂರ್ತಿ ಆರೋಗ್ಯವಾಗಿರುತ್ತಾನೆ ಸಾಧುವನ್ನ ಕಂಡ ತಕ್ಷಣ ವ್ಯಾಪಾರಸ್ಥ ಓಡಿ ಬಂದು ಅವರ ಕಾಲಿಗೆ ಬೀಳುತ್ತಾನೆ ನೀವು ಹೇಳಿಕೊಟ್ಟದ್ದನ್ನ ನಾನು ಚಾಚು ತಪ್ಪದೆ ಪಾಲಿಸುತ್ತೇನೆ ನಾನು ಸಾವು ಯಾವ ದಿನ ಬರುತ್ತದೆಯೋ ಅಂದೇ ಸಾಯುತ್ತೇನೆ ಇನ್ನೆಂದು ಸಾವಿನ ಬಗ್ಗೆ ಚಿಂತೆ ಮಾಡೋದಿಲ್ಲ ಎನ್ನುತ್ತಾನೆ ಈ ಕಥೆಯ ತಾತ್ಪರ್ಯವೇನೆಂದರೆ ನೀವು ಯಾವುದಾದರೂ ಒಂದು ವಿಷಯದ ಬಗ್ಗೆ ಹೆಚ್ಚು ಚಿಂತಿಸುವುದನ್ನ ಬಿಟ್ಟಲ್ಲಿ ನೀವು ಖುಷಿಯಾಗಿ ಆರಾಮವಾಗಿ ಇರುತ್ತೀರಿ ಆದ್ರೆ ನಿಮ್ಮ ಖುಷಿಯನ್ನ ಹಾಳು ಮಾಡುವ ವಿಚಾರದ ಬಗ್ಗೆ ಹೆಚ್ಚು ಯೋಚಿಸಿದ್ದಲ್ಲಿ ಅದು ನಿಮ್ಮನ್ನ ಚಿಂತೆಗೀಡು ಮಾಡುತ್ತೆ ಮತ್ತು ಚಿಂತೆ ಚಿತ್ತೆಗೆ ಸಮ ಅನ್ನೋ ಮಾತು ನೆನಪಿಲ್ಲ ಈ ಮಾಹಿತಿ ಹೀಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ